ವೀಕ್ಷಕ ಬಂಧುವರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ. ವೀಕ್ಷಕರೇ, ನೀವು ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಒಂದು ಹಳೆ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ನಾವು ಹೇಗೆ ಒಂದು ಗುಲಾಬಿ ಗಿಡದ ಒಂದು ಚಿಕ್ಕ ಒಂದು ಹೆಣೆಯಿಂದ ಮತ್ತೊಂದು ಗುಲಾಬಿ ಗಿಡಕ್ಕೆ ನಾವು ಕಸಿಯನ್ನು ಮಾಡಿಕೊಂಡು ಒಂದೇ ಗಿಡದಲ್ಲಿ ಎರಡು ರೀತಿಯ ಅಥವಾ ಮೂರು ರೀತಿಯ ಗುಲಾಬಿ ಹೂವನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಹೇಳಿದ್ವಿ. ಹಾಗೆ ಕೂಡ ಇದನ್ನ ಒಂದು ನೀವು ಸಣ್ಣ ಒಂದು ಬಿಸ್ನೆಸ್ ಕೂಡ ಮಾಡ್ಕೊಂಡು ಇದರಿಂದ ಒಂದು ನೀವು ಆದಾಯವನ್ನು ಗಳಿಸ್ಕೊಳ್ಬಹುದು. ಮನೆ ತಾರಸಿ ಮೇಲೆ ಹೀಗೆ ನೀವು ಕಸಿಗಳನ್ನು ಮಾಡಿ ಚಿಕ್ಕ ಚಿಕ್ಕ ಕಸಿಗಳನ್ನು ಮಾಡಿ ನೀವು ಅದರಿಂದ ಒಂದು ಆದಾಯವನ್ನು ಪಡ್ಕೊಳ್ಬಹುದು. ಸೊ ನೋಡಿ, ಇದು ನಾವು ಒಂದು ಲೋಕಲ್ ಏನು ಗುಲಾಬಿ ಗಿಡದ ಒಂದು ಹೆಣೆಯನ್ನು ನಾನು ಚುಚ್ಚಿಟ್ಟಿದೆ. ಲೋಕಲ್ ಗುಲಾಬಿ ಗಿಡವನ್ನು ಯಾಕೆ ಚುಚ್ಚಿದೆ ಅಂತ ಹೇಳಿದ್ರೆ, ಲೋಕಲ್ ಗಿಡದ ಒಂದು ಹೆಣೆ ಜಸ್ಟ್ ಹೀಗೆ ನಾವು ಮಣ್ಣಲ್ಲಿ ಹೀಗೆ ಚುಚ್ಚಿದ್ರು ಕೂಡ ಅಲ್ಲಿಂದ ಬೇರುಗಳು ಬಿಟ್ಕೊಳ್ತದೆ. ಸ್ವಲ್ಪ ಮಣ್ಣು ಟಚ್ ಆದರೂ ಕೂಡ ಅಲ್ಲಿಂದ ಬೇರು ಬಿಡುತ್ತೆ ಮತ್ತು ಸಾಯೋದಿಲ್ಲ. ಗಟ್ಟಿ ಗಿಡ, ಹೂಗಳಂತೂ ಗುಚ್ಚ ಗುಚ್ಚವಾಗಿ ಹೂಗಳು ಬಿಡುತ್ತೆ, ಆಯಸ್ಸು ಕೂಡ ಜಾಸ್ತಿ. ಸೊ ಹಾಗಾಗಿ ಅಂಥ ಒಂದು ಕಡ್ಡಿಗಳನ್ನು ನಾವು ಈ ರೀತಿಯಾಗಿ ನೆಲದಲ್ಲಿ ಚುಚ್ಚಿ ಇಡಬೇಕು. ಅದರ ನಂತರ ನಾವು ಅದರಿಂದ ಅದಕ್ಕೆ ಕಸಿಯನ್ನು ಮಾಡೋದು. ನೋಡಿ, ಇಲ್ಲಿ ನಾನು ಕಣ್ಣು ಕಸಿ ಮಾಡಿದ್ದೆ ಇದೇ ಒಂದು ಹೆಣೆಗೆ. ಮತ್ತೆ ನಾನು ಇನ್ನೊಂದು ರೀತಿಯ ಒಂದು ಕಸಿಯನ್ನು ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನಾನು ಪೇಟೆಯಿಂದ ಬೇರೆ ಬೇರೆ ಕಲರ್ನ ಗುಲಾಬಿ ಗಿಡದ ಹೆಣೆಗಳನ್ನು ತೊಗೊಂಡು ಬಂದಿದ್ದೇನೆ. ಇಸ್ಕೊಂಡು ಇದೆಲ್ಲ ಅವ್ರ ಹತ್ರ ಇಸ್ಕೊಂಡು ಬಂದಿದ್ದು ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟ್ ನೀವು ಇದರ ಕಸಿಯನ್ನು ಮಾಡಿಕೊಂಡು ಇದರ ಹೂವುಗಳನ್ನು ಬೇರೆ ಗಿಡದಲ್ಲಿ ಪಡ್ಕೊಳ್ಬೋದು. ಇದಕ್ಕೆ ನಾನು 25 ರೂಪಾಯಿ ಕೊಟ್ಟು ಒಂದು ಗುಲಾಬಿ ಹೂವನ್ನು ತಂದಿದ್ದೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ. ಈ ರೀತಿಯಾದಂಥ ಹೆಣೆಗಳನ್ನು ನೀವು ತಂದು ಕಸಿಯನ್ನು ಕಟ್ಟಬಹುದು. ಇಂಥ ಹೆಣೆಗಳನ್ನು ತರುವಾಗ ಕಟ್ ಮಾಡಿಸ್ಕೊಂಡು ತರಬಾರ್ದು, ನೀವು ಇಡೀ ಆದಂಥ ಒಂದು ಹೆಣೆಯನ್ನು ತೊಗೊಂಡು ಬರಬೇಕು. ಸೊ ಇವಾಗ ನಾನು ಇಂಥ ಒಂದು ಹೆಣೆಯಿಂದ ಯಾವ ರೀತಿಯಾಗಿ ನಾವು ಕಸಿಯನ್ನು ಮಾಡಬೇಕು ಅಂತ ತೋರಿಸ್ತೇನೆ. ಹೋದ ಸಂಚಿಕೆಯಲ್ಲಿ ತೋರಿಸಿದ್ದು ನಾನು ಕಣ್ಣು ಕಸಿ. ಇವತ್ತು ಇನ್ನೊಂದು ರೀತಿಯನ್ನು ತೋರಿಸ್ತೇನೆ ಯಾವ ರೀತಿಯಾಗಿ ಮಾಡ್ತೇನೆ ಅಂತ ಹೇಳಿ. ನಾನು ನೋಡಿ, ಹೆಚ್ಚು ಕಡಿಮೆ ಇದೇ ಒಂದು ಗಾತ್ರದ ಒಂದು ಹೆಣೆಯ ಅವಶ್ಯಕತೆ ಇದೆ ನಮಗೆ. ಇದು ಎಷ್ಟು ಗಾತ್ರದಲ್ಲಿದೆ, ಇದು ಎಷ್ಟು ಗಾತ್ರದಲ್ಲಿದೆ, ಅದೇ ಗಾತ್ರದ ಒಂದು ಹೆಣೆಯ ಅವಶ್ಯಕತೆ ಇದೆ ನಮಗೆ. ನೋಡ್ತೇನೆ ನಾನು ಯಾವುದು ಅದೇ ಗಾತ್ರದ್ದು ಅಂತ ಹೇಳಿ. ಇದು ಹೆಚ್ಚು ಕಡಿಮೆ ಸೇಮ್ ಗಾತ್ರ ಇದೆ. ಇದರ ಒಂದು ಹೆಣೆಯನ್ನು ನಾನು ತಕ್ಕೊಳ್ತೇನೆ. ನೋಡಿ, ಇಲ್ಲಿಗೆ ಕಟ್ ಮಾಡ್ತೇನೆ. ಇದರ ಮುಳ್ಳುಗಳನ್ನಷ್ಟು ತಕ್ಕೊಳ್ತೇನೆ. ನಾನಿಲ್ಲಿ ಒಂದು ಗಂಟು, ಎರಡು ಗಂಟು, ಮೂರು ಗಂಟು, ಮೂರು ಗಂಟುವರೆಗೆ ಇಟ್ಕೊಳ್ತೇನೆ ಕರೆಕ್ಟಾಗಿ. ಮೂರು ಗಂಟಿನ ನಂತರ ಬಾಕಿದನ್ನು ನಾನು ಕಿತ್ತೊಗಿತೇನೆ. ಮತ್ತೆ ಈ ಎಲೆಯ ದಂಟಿರುತ್ತಲ್ಲ, ಈ ದಂಟನ್ನು ಬುಡಕ್ಕೆ ಈ ರೀತಿಯಾಗಿ ಕೀಳಬಾರ್ದು. ನೀವು ನೋಡಿ, ಈ ರೀತಿಯಾಗಿ ಕಿತ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಕಿತ್ಕೋಬಾರ್ದು, ಯಾಕಂತ ಹೇಳಿದ್ರೆ ಈ ಮೊಗ್ಗಿಗೆ ಪೆಟ್ಟು ಬೀಳುತ್ತೆ, ಅಥವಾ ನಾವು ಅದರ ಒಂದು ಕಸಿಯನ್ನು ಕಟ್ಟುವಾಗ ಮೊಗ್ಗು ಬೆರಳು ತಾಗಿ ಕಟ್ಟಾಗೊಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಮೊಗ್ಗನ್ನು ಇದನ್ನು ಕಿತ್ಕೋಬಾರ್ದು. ಇದರ ಬುಡಕ್ಕೆ ನೀವು ಇಷ್ಟಿಷ್ಟು ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ನೋಡಿ, ನೋಡಿ, ಇಷ್ಟು ಉದ್ದವನ್ನು ಬಿಟ್ಟು ನೀವು ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಏನು ಮಾಡ್ತೇನೆ ಅಂತ ಹೇಳಿದರೆ, ನಾನು ಒಂದು ಸೈಡು ಒಂದು 1/4 ಇಂಚಿನಷ್ಟು ಹೀಗೆ ಕಟ್ ಹಾಕ್ಕೊಂಡಿದ್ದೆ. ನೋಡಿ, ಹೀಗೆ 1/4 ಇಂಚಿನಷ್ಟು ಕಟ್ ಹಾಕ್ಕೊಳ್ತೇನೆ. ಈ ರೀತಿಯಾಗಿ ನೀವು ಕಟ್ ಹಾಕೊಂಡ್ರೆ ಸಾಕು. ಚಾಕು ಹೊಳಿತಾ ಉಂಟಲ್ಲಿ, ಕ್ರಾಸ್ ಮಾಡಿ, ಸ್ವಲ್ಪ ಕ್ರಾಸ್ ಮಾಡಿ. ಹಾಂ ನೋಡಿ, ಈ ಥರ ಕಟ್, ಸ್ವಲ್ಪ ಕ್ರಾಸ್ ಅಲ್ಲ, ಈ ಥರ ಕ್ರಾಸ್ ಕಟ್ಟಿರಬೇಕು. ಇಲ್ಲಿ ಒಂದು 1/4 ಇಂಚಿನಷ್ಟು ಅದರ ಹಿಂಭಾಗದಲ್ಲಿ, ಅದರ ಕರೆಕ್ಟ್ ಹಿಂಭಾಗದಲ್ಲಿ 1/4 ಇಂಚಿನಷ್ಟು ಹೀಗೆ ನಾನು ಕಟ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಇದು ಸ್ವಲ್ಪ ಉದ್ದಕ್ಕೆ ಮಾಡಬೇಕು, ಸ್ವಲ್ಪ ಉದ್ದ ಇರಬೇಕು, ಆ ಕಡೆ ಸ್ವಲ್ಪ ಗಿಡ್ಡ ಇರಬೇಕು. ನೋಡಿ ವೀಕ್ಷಕರೇ, ಈ ರೀತಿ ಕಾಣಿಸುತ್ತೆ. ನೋಡಿ, ನೋಡಿ ಕಾಣಿಸ್ತಾ ಇದೆಯಾ, ಈ ರೀತಿಯಾಗಿ ಕಾಣಿಸುತ್ತೆ. ಒಂದು ನಿಮಿಷ, ನೋಡಿ ಕಾಣಿಸ್ತಿದೆಯಾ, ಈಗ ಕಾಣಿಸ್ತಿದೆ. ಈ ರೀತಿಯಾಗಿ ಕಟ್ ಮಾಡ್ತೇನೆ.
ಸ್ವಲ್ಪ ಉದ್ದ ಕಟ್ ಮಾಡ್ತೇನೆ ನೋಡಿ ಏತಕ್ಕೆ ಒಂದೇ ಸ್ಲೈಡ್ ಇರಬೇಕು ಸ್ಟೆಪ್ 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 ಇರಬಹುದು ಒಂದೇ ಸ್ಲೈಡ್ ಇರಬೇಕು ಸ್ಟ್ರೈಟ್ ಆಗಿರಬೇಕು ಇವಾಗ ನಾನು ಏನು ಮಾಡ್ತೇನೆ ಇದರ ಒಂದು ಅಳತೆನ ತಕೊಳ್ತೀನಿ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಹೀಗೆ ಇಡ್ತೇನೆ ಈ ರೀತಿಯಾಗಿ ಇಟ್ಟು ಇದರ ಮೇಲೆ ಫಸ್ಟ್ ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಸ್ಟ್ರೈಟ್ ಕಟ್ ಮಾಡ್ಕೊಂಡಿದ್ದೇನೆ ಸೋ ಇದರ ನಂತರ ನಾನು ಏನು ಮಾಡ್ತೇನೆ ಇಲ್ಲಿ ಕೆಳಗಡೆ ಸ್ವಲ್ಪ ಇದೆಷ್ಟು ಕಾಚ ಇದೆ ಇದೆಷ್ಟು ತಕ್ಕೊಂಡಿದ್ದೇನೆ ನಾನು ಅಷ್ಟೇ ನಾನು ಇಲ್ಲಿ ಮಾರ್ಕ್ ಹಾಕೋತೇನೆ ಈ ರೀತಿಯಾಗಿ ಸ್ವಲ್ಪ ಇಲ್ಲಿ ಮಾಡ್ತೇನೆ ನೋಡಿ ಈ ರೀತಿಯಾಗಿ ಸ್ವಲ್ಪವನ್ನು ಕಟ್ ಮಾಡ್ಕೋತೇನೆ ಈ ರೀತಿಯಾಗಿ ಸ್ವಲ್ಪ ಕ್ರಾಸ್ ಕಟ್ ಮಾಡ್ಕೋತೇನೆ ಈ ರೀತಿ ಕ್ರಾಸ್ ಮಾಡಿ ಕಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಚರ್ಮವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ ಸ್ವಲ್ಪ ಚರ್ಮವನ್ನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಸ್ವಲ್ಪ ಚರ್ಮವನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ತುದಿಗೆ ಮಾಡಬೇಕು ಈ ಕಸಿಯನ್ನು ಕೆಳಗಡೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ನೀವು ಇಲ್ಲಿ ಹಳೆ ಕಸಿ ಮಾಡಿದ್ರಲ್ಲ ಅದಕ್ಕೇನು ತೊಂದರೆ ಆಗೋದಿಲ್ಲ ಇಲ್ಲ ಇಲ್ಲ ಏನು ತೊಂದರೆ ಆಗೋದಿಲ್ಲ ಅದಕ್ಕೆ ಈಗ ಅಲ್ಲೊಂದು ನಾವು ಬೇರೆ ಗಿಡನ ಕಸಿ ಮಾಡಿದ್ದೇವೆ ಈಗ ಇದಕ್ಕೊಂದು ಮತ್ತೊಂದು ಬೇರೆ ಕಲರ್ ಅನ್ನು ಕಸಿ ಮಾಡಿದ್ರೆ ಇದು ಹೆಣೆ ಬೇರೆ ಕಲರ್ ಆ ಹೆಣೆ ಬೇರೆ ಒಂದೇ ಗಿಡದಲ್ಲಿ ಆಗುತ್ತಾ ಹೌದು ಒಂದೇ ಗಿಡದಲ್ಲಿ ಇದೊಂದು ಬೇರೆ ಕಲರ್ ಇದೊಂದು ಬೇರೆ ಕಲರ್ ಆಗಿಬಿಡುತ್ತೆ ಈ ರೀತಿಯಾಗಿ ಇದರ ಒಳಗಡೆ ಇದು ಕೂರ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಇದ್ರ ಒಳಗಡೆ ಇದು ಈ ಚರ್ಮ ಕೂಡಿ ಒಂದು ಏನಾದರೂ ಕವರ್ ಅನ್ನು ತಗೊಂಡು ನಾವು ಈ ರೀತಿಯಾಗಿ ನೋಡಿ ಇಲ್ಲಿ ಚರ್ಮ ಚರ್ಮ ಕೂಡಿರಬೇಕು ಎರಡರದ್ದು ಚರ್ಮ ಕೂಡಿರಬೇಕು ಈ ರೀತಿಯಾಗಿ ಕೂಡಿ ಇದನ್ನು ಈ ರೀತಿಯಾಗಿ ಕಸಿ ಕಟ್ಟುವಂಥದ್ದು ಎರಡು ಬಿಗಿಯಾಗಿ ಕಟ್ಟಬೇಕು ಫುಲ್ ಎಷ್ಟು ಎಷ್ಟು ಬಿಗಿ ಆಗುತ್ತೆ ಅಷ್ಟು ಬಿಗಿಯಾಗಿ ಕಟ್ಟಬೇಕು ಎಷ್ಟು ಟೈಟ್ ಮಾಡಿ ಕಟ್ತೇವೆ ಅಷ್ಟು ಚೆನ್ನಾಗಿ ಕಸಿ ಆಗುತ್ತೆ ನಮ್ಮದು ಹೌದು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮೇಲ್ಗಡೆ ಫುಲ್ ಕವರ್ ಆಗಿಬಿಡ್ಬೇಕು ಇದು ಇಲ್ಲಿ ನಾನು ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ತೇನೆ ಟ್ವಿಸ್ಟ್ ಮಾಡಿದ್ರೆ ಗಟ್ಟಿಯಾಗಿ ಎಳಿಬೋದು ಹಗ್ಗ ಟೈಪ್ ಆಗುತ್ತೆ ಇಲ್ಲಿ ಕೆಳಗಡೆ ಒಂದು ಇದ್ರ ಕಾಚ ಥರ ಮಾಡಿದ್ದೇನೆ ನಾನು ಈ ಕಾಚದ ಥರ ಸರಿಯಾಗಿ ಗಟ್ಟಿಯಾಗಿ ಕಟ್ಟಬೇಕು ಈ ರೀತಿಯಾಗಿ ಕಾಚ ಅದಕ್ಕೆ ಜಾಯಿಂಟ್ ಆಗಿರಬೇಕು ಆ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಬೇಕು ಈ ರೀತಿ ಸ್ವಲ್ಪ ಎಳ್ಕೊಂಡೆ ನಾನು ಗಂಟು ಹಾಕ್ಬಿಡ್ತೇನೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆಯಿಂದ ಒಂದು ಕಲರಿನ ಹೂವು ಇಲ್ಲಿ ಮೇಲ್ಗಡೆ ಮತ್ತೊಂದು ಕಲರಿನ ಹೂವು ಒಂದೇ ಗಿಡಕ್ಕೆ ಒಂದೇ ಎರಡು ಕಸಿನ ಕಟ್ಟಿದ್ದೀರಿ ಎರಡು ಮೂರು ರೀತಿಯ ಗಿಡಗಳು ಹೀಗೆ ನಾವು ಒಂದೇ ಗಿಡದಲ್ಲಿ ಎರಡು ಮೂರು ಬಗೆಯ ಎರಡು ಮೂರು ಕಲರ್ನ ಗುಲಾಬಿ ಹೂವನ್ನು ನಾವು ಕಸಿ ಮಾಡಿದರೆ ಇದಕ್ಕೆ ರೇಟ್ ಅಂತೂ ಇನ್ನೂ ಜಾಸ್ತಿ ಆಗುತ್ತೆ ಎಷ್ಟು ಒಂದು ಗಿಡಕ್ಕೆ 500 ರೂಪಾಯಿವರೆಗೆ ನೀವು ಮಾರಾಟ ಮಾಡಬಹುದು ಹೀಗೆ ನೀವು ಮಾಡೋದ್ರಿಂದ ಒಂದೇ ಒಂದು ಹೆಣೆಗೆ ಇದರ ಒಂದು ಕಲ ಇದು ಕೆಳಗಡೆ ಯಾವುದು ಚಿಗುರು ಬಂದ್ರೆ ಮತ್ತೆ ತೆಗಿಬೇಕು ವೀಕ್ಷಕರು ನೀವು ಈ ಲೋಕಲ್ ಗಿಡ ಎಲ್ಲಿಂದ ಇದೆ ಅದ್ರ ಕೆಳಗಡೆ ಒಂದು ಚಿಗುರನ್ನ ತೆಗಿಬೇಕು ಲೋಕಲ್ ಗಿಡಕ್ಕೆ ಯಾವುದೇ ಒಂದು ಚಿಗುರು ಬಂದ್ರೆ ನೀವು ತೆಗಿಬೇಕು ಅಂದ್ರೆ ಅದರ ಪೋಷಣೆ ಎಲ್ಲ ಆ ಕಡೆ ಹೋಗ್ಬಿಡುತ್ತೆ ಮೇಲ್ಗಡೆ ಏನು ಸಿಗುದಿಲ್ಲ ಅದಕ್ಕೆಲ್ಲ ಇದ್ರ ಪೋಷಣೆಗಳೆಲ್ಲ ಇದು ಹೀರ್ಕೊಂಡು ಬಿಡುತ್ತೆ ಇಲ್ಲಾಂದ್ರೆ ಇದಕ್ಕೆ ಚಿಗುರು ಬರಲಿಕ್ಕೆ ಪೋಷಕಾಂಶಗಳು ಕೊಡೋದಿಲ್ಲ ಈ ಚಿಗುರುಗಳು ನೋಡಿ ಈ ರೀತಿಯಾಗಿ ಒಂದೇ ಗಿಡದಲ್ಲಿ ಎರಡು ರೀತಿಯ ಹಣ್ಣು ಏನು ಹೂಗಳನ್ನು ನೀವು ಪಡ್ಕೊಳ್ಬೋದು ಬೇಕಾದ್ರೆ ಇಲ್ಲಿ ಕೆಳಗಡೆ ಮತ್ತೊಂದು ಕಣ್ಣು ಕಸಿ ಮಾಡ್ಬೋದು ಹೀಗೆ ನೀವು ಒಂದೇ ಗಿಡದಲ್ಲಿ ನಾನಾ ಬಗೆಯ ನಾನಾ ಕಲರಿನ ಗಿಡಗಳನ್ನು ಕಸಿ ಮಾಡ್ಕೊಳ್ಬೋದು ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತೇವೆ ನೀರಾವರಿಯ ಬಗ್ಗೆ ಮಾಹಿತಿಯನ್ನು ಹಾಕ್ತೇವೆ ಕಸಿಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತೇವೆ ಹಾಗಾಗಿ ವೀಕ್ಷಕರೇ ನಮ್ಮ ಚಾನಲನ್ನು ವೀಕ್ಷಿಸ್ತೇವೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್.